ಯಾವ ಡೇಟ್ ಆಫ್ ಬರ್ತ್ ಯಾವ ಕಲರ್ ವ್ಯಾಲೆಟ್ಸ್ ಅನ್ನ ಇಟ್ಕೊಂಡ್ರೆ ನಿಮ್ಗೆ ಅದೃಷ್ಟ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಾಗಾಗಿ ಯಾರು 1, 10, 19 ರೂಲ್ ಆಗ್ತೀರಾ, ಎಲ್ಲರೂ ಕೂಡ ಮೆರೂನ್ ರೆಡ್ ಕಾಂಬಿನೇಷನ್ ಇರುವಂತ ವ್ಯಾಲೆಟ್ ಅನ್ನ ಯೂಸ್ ಮಾಡಿದ್ರೆ ತುಂಬಾನೇ ಸಕ್ಸಸ್ ಸಿಗುತ್ತೆ. ಅದೇ ರೀತಿ 2nd ಇಂದ ರೂಲ್ ಆಗುವಂತವ್ರು ಹಾಫ್ ವೈಟು ಅಥವಾ ಕ್ರೀಮ್ ಕಲರ್ ಇಟ್ಕೊಂಡ್ರೆ ಬಹಳ ಅದೃಷ್ಟ ಆಗುತ್ತೆ. ನೆಕ್ಸ್ಟ್ 3rd ಹುಟ್ಟಿದಂತವ್ರು ಯೆಲ್ಲೋ ಕಲರ್ ವ್ಯಾಲೆಟ್ ಅನ್ನ ಯೂಸ್ ಮಾಡ್ಬೇಕು. 4th ಅಲ್ಲಿ ಹುಡುಗರು ಅಪ್ಪಿ ತಪ್ಪಿನೂ ಕೂಡ ಬ್ಲಾಕ್ ಕಲರ್ ವ್ಯಾಲೆಟ್ ಅನ್ನ ಯೂಸ್ ಮಾಡಬೇಡಿ. ಗ್ರೀನ್ ಯೂಸ್ ಮಾಡಿ ತುಂಬಾನೇ ವೆಲ್ತ್ ಅನ್ನ ಅಟ್ರಾಕ್ಟ್ ಮಾಡಬಹುದು. ನೆಕ್ಸ್ಟ್ 5th ಹುಟ್ಟಿರುವಂತವ್ರು ಗ್ರೀನ್ ಕಲರ್ ವ್ಯಾಲೆಟ್ ಅನ್ನ ಯೂಸ್ ಮಾಡಿ ತುಂಬಾನೇ ಅದೃಷ್ಟ ಸಿಗುತ್ತೆ. ನೆಕ್ಸ್ಟ್ 6th ಅಲ್ಲಿ ರೆಡ್ ಕಲರ್ ವ್ಯಾಲೆಟ್ ಅಥವಾ ಮೆರೂನ್ ರೆಡ್ ಈ ಕಲರ್ಸ್ ಇರುವಂತ ವ್ಯಾಲೆಟ್ ಅನ್ನ ಪ್ರಿಫರ್ ಮಾಡಿ. 10th ಅವ್ರು ಕೂಡ ಗ್ರೀನ್ ಕಲರ್ ವ್ಯಾಲೆಟ್ ಅನ್ನ ಯೂಸ್ ಮಾಡಿ ನೀವು ವೆಲ್ತ್ ಅನ್ನ ಅಟ್ರಾಕ್ಟ್ ಮಾಡ್ತೀರಾ. 9th ನೀವು ಕೂಡ ರೆಡ್ ಆಗ್ಬಹುದು, ಮೆರೂನ್ ರೆಡ್ ಆಗ್ಬಹುದು, ಈ ರೀತಿ ಕಾಂಬಿನೇಷನ್ ಇರುವಂತ ವ್ಯಾಲೆಟ್ ಅನ್ನ ಯೂಸ್ ಮಾಡೋದ್ರಿಂದ ನೀವು ಮನಿನ ಅಟ್ರಾಕ್ಟ್ ಮಾಡ್ತೀರಾ ಸ್ನೇಹಿತರೆ.